ಮಾನ್ಯ ನರೇಂದ್ರ ಮೋದಿಯವರ 2019-20 ಬಜೆಟ್ಟು ಇವತ್ತು ನಾನು ಸ್ವಾಗತ ಮಾಡ್ತೀನಿ. ಭಾಳ ಅತ್ಯಂತ ಜನಪ್ರಿಯವಾದಂಥ ಬಜೆಟ್ಟು ಮತ್ತು ರೈತರ ಪರವಾದಂಥ, ಜನಸಾಮಾನ್ಯರ ಪರವಾದಂಥ, ಬಡವರ ಪರವಾದಂಥ ಒಂದು ಬಜೆಟ್ ಅಂತೇಳಿ ನಾನು ಸ್ಪಷ್ಟವಾಗಿ ಹೇಳ ಬಯಸ್ತಾ ಇದ್ದೇನೆ. ಭಾಳ ಮುಖ್ಯವಾಗಿ ಇವತ್ತು ಇಡೀ ದೇಶದ ರೈತರ ಒಂದು ನಿರೀಕ್ಷೆ ಇತ್ತು. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮಗೆ ಏನಾದರೂ ಒಂದು ಸಹಾಯ ಮಾಡ್ತಾರಂಥೇಳಿ, ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಯೊಬ್ಬ ರೈತರು, ಸಣ್ಣ ರೈತರೇನಿದ್ದಾರೆ ಅವರ ಅಕೌಂಟ್ಗೆ 6,000 ರೂಪಾಯಿಗಳನ್ನು ನೇರವಾಗಿ ಜಮಾವಣೆ ಮಾಡುವಂಥ ಒಂದು ಯೋಜನೆ ಪ್ರತಿ ವರ್ಷ. ಇದು ಭಾಳ ಅತ್ಯಂತ ಸ್ವಾಗತಾರ್ಹ ಅನ್ನುವಂಥದ್ದನ್ನು ಈ ಸಂದರ್ಭ ಹೇಳ್ತೀನಿ. ಸುಮಾರು ಇದರಿಂದ 12 ಕೋಟಿ ರೈತರಿಗೆ, ದೇಶದ ರೈತರಿಗೆ ಅನುಕೂಲ ಆಗ್ತದೆ. ಅಂಥ ಒಂದು ದೊಡ್ಡ ಯೋಜನೆಯನ್ನು ಇವತ್ತು ನರೇಂದ್ರ ಮೋದಿಯವರು ತೊಗೊಂಬಂದಿದ್ದಾರೆ, ಅದನ್ನು ಭಾಳ ಸ್ವಾಗತ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ಇವತ್ತು ಭಾಳ ಮುಖ್ಯವಾಗಿ ಮಧ್ಯಮ ವರ್ಗದವರು ಇವತ್ತು ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದು, ನಮ್ಮ ಆದಾಯ ಮಿತಿ, ಇನ್ಕಮ್ ಟ್ಯಾಕ್ಸದ್ದೇನು ರಿಲೀಫದ್ದೇನಿದೆ, ಆದಾಯ 2.5 ಲಕ್ಷ ರೂಪಾಯಿ ಇತ್ತು ಇಲ್ಲಿವರೆಗೆ ಆದಾಯ, ಇದನ್ನು 5 ಲಕ್ಷವರೆಗೆ ಏರಿಕೆ ಮಾಡಿದಾರಲ್ಲ, ಇದು ಭಾಳ ಅತ್ಯಂತ ಸ್ವಾಗತಾರ್ಹವಾದಂಥದ್ದು. ಇದೊಂದು ಕೋಟ್ಯಾಂತರ ಜನ ಮಧ್ಯಮ ವರ್ಗದವರಿಗೆ ಇದು ಭಾಳ ನೇರವಾಗಿ ಇವತ್ತು ಇದರ ಒಂದು ಲಾಭ ತಗ್ಗುವಂಥದ್ದು. ಹೀಗಾಗಿ ಅದು ಇವತ್ತು ಭಾಳ ಒಂದು ದೊಡ್ಡ ಕೆಲಸ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಅದರಲ್ಲಿ ಅಸಂಘಟಿತ ಕಾರ್ಮಿಕರು ಅವ್ರಿಗೆ ನೇರವಾಗಿ ಪಿಂಚಣಿ ಅಮೌಂಟ್ ಕೊಡುವಂಥದ್ದು, ಸುಮಾರು 3,000 ರೂಪಾಯಿ ನೇರವಾಗಿ ಪಿಂಚಣಿ ಅಮೌಂಟ್ ಕೊಡುವಂಥದ್ದು, ಅದು ಅಸಂಘಟಿತ ಕಾರ್ಮಿಕರು. ಇದು ಸುಮಾರು 10 ಕೋಟಿ ಕಾರ್ಮಿಕರಿಗೆ ಅನುಕೂಲ ಆಗುವಂಥ ಸ್ಕೀಮ್ ಇದು. ಇದು ಭಾಳ ದೊಡ್ಡದಾದಂಥ ಕೆಲಸ ಅನ್ನುವಂಥದ್ದು. ಮತ್ತು ಕಿಸಾನ್ ಸಮ್ಮಾನ ಯೋಜನೆಯ ಮುಖಾಂತರ ಸುಮಾರು 75,000 ಕೋಟಿ ಇವತ್ತು ಅದಕ್ಕೆ ನಿಗದಿ ಮಾಡಿದ್ದು, ಅದು ಒಂದು ರೈತರಿಗೆ ಅನುಕೂಲ ಆಗುವಂಥ ಯೋಜನೆ. ಮತ್ತು ನರೇಗಾ ಸ್ಕೀಮಿಗೆ 60,000 ಕೋಟಿ ರೂಪಾಯಿ ಹಣವನ್ನು ನಿಗದಿ ಮಾಡಿದ್ದು, ಬಹುಶಃ ದಿನಗೂಲಿ ಯಾರು ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡ್ತಾರೆ, ಉದ್ಯೋಗ ಆರಿಸ್ಕೊಂಡು ಹೋಗ್ತಾರೆ, ಅವರಿಗೆಲ್ಲ ಅನುಕೂಲ ಆಗುವಂಥ ನರೇಗಾ ಸ್ಕೀಮು, ಅದಕ್ಕೆ 60,000 ಕೋಟಿ ಇಟ್ಟಿದ್ದು ಭಾಳ ದೊಡ್ಡ ಕಾರ್ಯಕ್ರಮ. ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಅವರ ಸಾಲ 2 ಲಕ್ಷದವರೆಗೆ ಏನು ಸಾಲ ಇದೆ ಅದಕ್ಕೆ 2 ಲಕ್ಷ ರೂಪಾಯಿ ಅದು ಬಡ್ಡಿ ದರ ಕಡಿತ ಮಾಡಿದ್ದು ಭಾಳ ಸಣ್ಣ ಕೈಗಾರಿಕೆಗೆ ಭಾಳಷ್ಟು ಅನುಕೂಲ ಆಗುವಂಥದ್ದು. ಮತ್ತು ಗೃಹ ಸಾಲಕ್ಕೆ 2 ಲಕ್ಷದವರೆಗೆ ಗೃಹ ಸಾಲ ತೊಗೊಂಡವರಿಗೆ ಇದು ಯಾವುದೇ ರೀತಿಯಾದಂಥ ತೆರಿಗೆ ಇಲ್ಲದಂಥದ್ದು ಇರ್ಬೋದು. ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಅವ್ರಿಗೆ ವೇತನವನ್ನು ಗೌರವವನ್ನು 50% ಹೆಚ್ಚಳ ಮಾಡಿದ್ದು, ಅದು ಸ್ವಾಗತಾರ್ಹ ಅನ್ನುವಂಥದ್ದು. ಮತ್ತು ಇಲ್ಲಿವರೆಗೆ ಈ ಸುಜಲಾ ಯೋಜನೆ ಏನಿದೆ, ನಮ್ಮ ಉಚಿತವಾಗಿ ಎಲ್ ಪಿ ಜಿ ಗ್ಯಾಸ್ ಕೊಡುವಂಥದ್ದು, ಅದನ್ನು ಇವತ್ತು 8 ಕೋಟಿ ಇವತ್ತು ಮಹಿಳೆಯರಿಗೆ ಉಚಿತವಾಗಿ ಮತ್ತೆ ಗ್ಯಾಸ್ ಕನೆಕ್ಷನ್ ಕೊಡುವಂಥದ್ದು ಈ ಯೋಜನೆ ಇದೆಲ್ಲ, ಇದು ಭಾಳ ದೊಡ್ಡದಾದಂಥದ್ದು. ಹೀಗಾಗಿ ಇವತ್ತು ದೂರಗಾಮಿ ಇಟ್ಟುಕೊಂಡು ರೈತರ ಪರವಾದಂಥ ಮತ್ತು ಯಾರು ಸಣ್ಣ ಕೈಗಾರಿಕೆ ಪರವಾಗಿ ಮತ್ತು ಮಧ್ಯಮ ವರ್ಗದವರಿಗೆ, ಜನಸಾಮಾನ್ಯರಿಗೆ ಅತ್ಯಂತ ಹೆಚ್ಚಿನ ರೀತಿಯಾದಂಥ ಸೌಲಭ್ಯ ಕೊಟ್ಟಂಥ ಮತ್ತು ಅತ್ಯಂತ ಜನಪ್ರಿಯವಾದಂಥ ಬಜೆಟ್ಟು ಈ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ಎಲ್ಲ ಜನಸಾಮಾನ್ಯರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆರ್ಥಿಕ ಸಚಿವರಾದಂಥ ಪಿಯೂಷ್ ಗೋಯಲ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದರ ಮುಖಾಂತರ ಇವತ್ತು ಇಡೀ ಒಂದು ದೇಶದಲ್ಲಿ ಒಂದು ಪರಿವರ್ತನೆ, ಒಂದು ಹೆಚ್ಚಿನ ರೀತಿಯಾದಂಥ ಒಂದು ಸಂತೋಷದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂತೇಳಿ ನಾನು ಸ್ಪಷ್ಟವಾಗಿ ಹೇಳ ಬಯಸ್ತೇನೆ. ಸರ್, ಕಾಂಗ್ರೆಸ್ನವರು ಚುನಾವಣೆ ಬಜೆಟ್ ಅಂತ ಹೇಳ್ತಾರೆ ನೋಡಿ, ಅವರು ಯಾವುದು ಪ್ರತಿಪಕ್ಷದವರು ಇನ್ನು ಸುಮ್ಮನೆ ಈ ಚುನಾವಣೆ ಬಂದದ ಆ ಹಿನ್ನೆಲೆಯಲ್ಲಿ ಇದನ್ನು ಟೀಕೆ ಮಾಡುವಂಥದ್ದು, ಆದರೆ ಇವೆಲ್ಲ ಸ್ಕೀಮ್ಗಳ ಬಗ್ಗೆ ಏನು ಕಮಿಟ್ ಮಾಡ್ತಾರೆ ಅನ್ನುವಂಥದ್ದು ಅವ್ರು ಹೇಳಬೇಕಾಗ್ತದೆ. ರೈತರಿಗೆ ನಾವು 600-6,000 ರೂಪಾಯಿ ಕೊಡುವಂಥದ್ದು ಅದ್ರ ವಿರೋಧ ಮಾಡ್ತಾರೋ ಹೇಗೆ? ಇನ್ಕಮ್ ಟ್ಯಾಕ್ಸ್ ಮಿತಿಯನ್ನು 5 ಲಕ್ಷದವರೆಗೆ ಇದನ್ನು ವಿನಾಯಿತಿ ಮಾಡಿದ್ದು ಅದನ್ನು ವಿರೋಧ ಮಾಡ್ತಾರೋ ಹೇಗೆ? ಹೀಗಾಗಿ ಈ ಒಂದು ಜನಪರವಾದಂಥ ನಿರ್ಧಾರವನ್ನು ಕೈಗೊಂಡಾಗ ಸುಮ್ಮನೆ ಟೀಕೆ ಮಾಡಬೇಕಂತ ಟೀಕೆ ಮಾಡಬಾರ್ದು. ನಿಜವಾಗಿ ಪ್ರತಿಪಕ್ಷವರು ಇದನ್ನು ಸ್ವಾಗತ ಮಾಡಬೇಕಾಗಿತ್ತು. ಅವ್ರು ಪ್ರತಿಪಕ್ಷದಲ್ಲಿದ್ದಾರೆ, ಅನಿವಾರ್ಯವಾಗಿ ಟೀಕೆ ಮಾಡ್ತಾರೆ.